ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಇಂದು ಯುವಶಕ್ತಿ ವೇದಿಕೆಯ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಬಸ್ ನಿಲ್ದಾಣದ ಭಗವಾನ್ ಸರ್ಕಲ್ನಲ್ಲಿ ಭುವನೇಶ್ವರಿ ತಾಯಿಯ ಸ್ತಬ್ಧ ಚಿತ್ರವೊಂದಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಸರಳವಾಗಿ ಆಚರಣೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಅಧ್ಯಕ್ಷರಾದ ನಂದೀಶ್ ಶಹಾಪುರ್ ಮಠ್, ಉಪಾಧ್ಯಕ್ಷ ಚಂದ್ರು ಕೊತ್ತಲಮನಿ, ಸಂಚಾಲಕರಾದ ಉಪೇಂದ್ರ ಮಡಿವಾಳರ್ ಸೇರಿದಂತೆ ಸಮಸ್ತ ಜನತೆ ಮಾಧ್ಯಮ ಪ್ರತಿನಿಧಿಗಳೂ ಆದ ಬಸವರಾಜ್ ಪಾಟೀಲ್ ಅವರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಎಂಕೆ ಹುಬ್ಬಳ್ಳಿಯ ಗೆಳೆಯರು, ಪಟ್ಟಣದ ಸಮಸ್ತ ಜನತೆ ಕೂಡ ಈ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಎಂಕೆ ಹುಬ್ಬಳ್ಳಿ. ಕನ್ನಡ ರಾಜ್ಯೋತ್ಸವ ಈ ವರ್ಷ ಪ್ರತಿ ವರ್ಷದಂತೆ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಈ ವರ್ಷವೂ ಕೂಡ ಕರ್ನಾಟಕದಾದ್ಯಂತ ಆಚರಿಸುವ ರೀತಿಯಲ್ಲಿ ಈ ವರ್ಷ ನಮ್ಮ ಕರ್ನಾಟಕದ ರತ್ನ, ಕನ್ನಡದ ಕಿರೀಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ನೋವಿನಲ್ಲೂ ಕೂಡ ಸರಳ ರೀತಿಯಲ್ಲಿ ಆಚರಣೆ ಮಾಡಬೇಕಂತೇಳಿ ಈ ವರ್ಷ ಕೂಡ ಸ್ತಬ್ಧ ಭಾವಚಿತ್ರವನ್ನು ಪೂಜೆ ಮಾಡುವುದರ ಮುಖಾಂತರ ಇಡೀ ಕರ್ನಾಟಕದ ಜನತೆಗೆ ಕರ್ನಾಟಕದ ರಾಜ್ಯೋತ್ಸವವನ್ನು ತಿಳಿಸುವುದರ ಮುಖಾಂತರ ಕನ್ನಡ ರಾಜ್ಯೋತ್ಸವವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ